ಅಲ್ಲಿ ಒಂದು ಇಶ್ಯೂ ಬಂತು ಏನಂತ ಹೇಳಿದ್ರೆ, ಏನು ಬಾಲಾಜಿಗೆ ನಾಮ ಹಾಕ್ಬೇಕಾದ್ರೆ ಇವರು ನಾಮ ಹಾಕ್ಬೇಕಾ ಅಥವಾ ವಿ ನಾಮ ಹಾಕ್ಬೇಕಂತ ಹೋದ್ರು. ಯಾವ ಕೋರ್ಟ್ಗೆ ಹೋದ್ರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ವರ್ಗೋದ್ರು. 15 ದಿವಸಕ್ಕೆ ಯು ನಾಮಾನು, ಇನ್ನೊಂದು ಮುಂದ 15 ದಿವಸಕ್ಕೆ ವಿ ಅಥವಾ ಡಬ್ಲ್ಯೂ ಅನ್ನೋ ಗೊತ್ತಿಲ್ಲ, ಆ ನಾಮ ಹಾಕ್ಬೇಕಂತ ಬಂತು. ಒಪ್ಕೊಂಡೆ. ಮೊನ್ನೆ ರೀಸೆಂಟ್ ಆಗಿ ಏನಾಯ್ತು, ಚೇಂಜ್ ಮಾಡುವಾಗ ಡಬ್ಲ್ಯೂ ಎಕ್ಸ್ ವೈ ನಮ್ಗೇನ್ ಗೊತ್ತಾಗಲ್ಲ, ಸೆಕ್ಸ್ ಮೆಕ್ಸ್ ನಮ್ಗೇನ್ ಗೊತ್ತು. ಆಮೇಲೆ ಏನಾಯ್ತು ಅಂತಂದ್ರೆ, ತಿಮ್ಮಪ್ಪನಿಗೆ ಸೆಕ್ಸ್ ಅನ್ನ ವರ್ಡ್ ಏನು ಯೂಸ್ ಮಾಡಿದ್ರೆ ವಾಪಸ್ ಒಂದು ವಾಪಸ್ ಹೇಳ್ಬೇಕು ದಯವಿಟ್ಟು, ಯಾಕಂದ್ರೆ ಇದು ಲಕ್ಷಾಂತರ ಹಿಂದಿನ ಭಾವನೆಗೆ. ಕೇಳಿಲ್ಲ, ಹೇಳಿ. ನೀವು ತಿರುಪತಿ ತಿಮ್ಮಪ್ಪನಿಗೆ ಹಾಕ್ತಕ್ಕಂಥ ನಾಮವನ್ನ ಸೆಕ್ಸ್ಗೆ ಹೇಗೆ ಹೋಗಲಿಸ್ತೀರಿ? ಹೋಲಿಸ್ತೀರಿ? ಇದೇ ವರ್ಷಗಳ ನೀವು ಇಷ್ಟಪಟ್ಟು ಯೂಸ್ ಮಾಡ್ತೀರ. ಇದೇ ಸೆಕ್ಸ್ ಒನ್ ಸೆಕೆಂಡ್ ಇದೇ ಸೆಕ್ಸ್ ಜನತೆ ಚಾಲೆಂಜ್ ಕಟ್ಟಿರ್ತೀನಿ. ನೀವು ಕ್ರಿಶ್ಚಿಯನ್ಸ್ ಅಥವಾ ಇಸ್ಲಾಮ್ ಯೂಸ್ ಮಾಡಿ ನೋಡಿ, ಕೆಳಗಡೆ ನೀವಿಂದು ವಾಪಸ್ ತಗೋಬೇಕು. ಈ ವರ್ಡ್ ವಾಪಸ್ ಡಿಬೇಟ್ ಮಾಡಿ. ಒನ್ ಸೆಕೆಂಡ್ ರೀ, ನೀವು ತಿರುಪತಿ ಏನ್ ಹೇಳಿದ್ರ ಪೀಸ್ ಗೀಸ್ ಆ ಪೀಸ್ ಅಲ್ಲಿ ನೋಡ್ ಬಂದ್ರು ನಾನು. ಅಲ್ಲ ಪೀಸ್ ತಿನ್ನೋರು ನಾವು ಅರ್ಥ ಆಯ್ತು. ತಿರುಪತಿ ವಿತ್ ಪೊಲೈಟ್ ಐ ಕೇಮ್ ಟು ಸ್ಟುಡಿಯೋ. ಇಲ್ಲ ಇಲ್ಲ ಬೇರೆ ಏನಾದ್ರು ಹೇಳಿ. ರೈಟ್ ಫ್ರಮ್ ದಿ ಬಿಗಿನಿಂಗ್ ವಾಚಿಂಗ್ ನೀವು ವಿವಾದ ವಿವಾದದ ಬಗ್ಗೆ ಏನಾದ್ರು ಹೇಳಿ. ಆದ್ರೆ ತಿರುಪತಿ ತಿಮ್ಮಪ್ಪ ಹಾಕಿದಂತ ನಾಮವನ್ನ ಸೆಕ್ಸ್ಗೆ ಲೈಂಗಿಕ ಕ್ರಿಯೆಗೆ ಹೋಲಿಸ್ತೀರಿ? ಯು ಆರ್ ನಾಟ್ ಬಿಹೇವಿಂಗ್ ಲೈಕ್ ಆನ್ ನಚ್ಚಿಬಿಡ್ತಾರೆ. ಇಲ್ಲಿ ಒಂದೇ ಪ್ರಶ್ನೆ, ಒಂದ್ ಸೆಕೆಂಡ್. ಈಗ ಅದು ಡಬ್ಲ್ಯೂ ಹಾಕ್ತಾರೋ ಎಕ್ಸ್ಟ್ರಾ ಹಿಂದೂಗಳಿಗೆ ಒಂದು ಭಕ್ತಿ ಇದೆ. ಭಕ್ತಿ ಇದನ್ನ ಭಕ್ತಿ ಯಾರಪ್ಪ ಕೇಳಲಿಕ್ಕೆ? ಅದೇ ಸುಳ್ಬೇಕೇನತ್ರ ಒಂದು ಒಂದು ವರ್ಡ್ ಯೂಸ್ ಮಾಡಿ ನೀವು. ಯಾಕೆ ಹೇಳ್ಬೇಕು? ಏನ್ರಿ ಕೇಳಲ್ಲ, ಯಾಕೆ ಓದಿದ್ದಾರೆ? ತಮ್ಮ ಓದಿದ್ದಾರೆ ಅಂತ ಕೇಳಲ್ಲ. ಹಿಂದೂಗಳು ಹೇಳಿ ಬಾಯಿ ಮುಚ್ಕೊಂಡು ನೀವು ಹೇಳಲ್ಲ. ಹಿಂದೂ ಯುವಕರು ಮಂಗ ಮಾಡಿ ನೀವು ನೀವು ಹೇಳಿ. ಇಸ್ಲಾಂ ಬಗ್ಗೆ ಒಂದು ವರ್ಡ್ ಯೂಸ್ ಮಾಡಿ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅಥವಾ ಸೆಕ್ಸ್ ರಿಲೇಟೆಡ್ ಒಂದು ವರ್ಡ್ ಹೇಳಿ ನೀವು ನೋಡೋಣ. ಮೊಹಮ್ಮದ್ ಪೈಗಂಬರ್ ಯಾರಿಗೂ ನೀವು ಕೀಳ್ ಜಾತಿ ಮೇಲ್ ಜಾತಿ ಹೇಳಿಲ್ಲ. ಪೈಗಂಬರ್ ತಿರುಪತಿ ತಿಮ್ಮಪ್ಪ ಬಂದ ಹೇಳವ್ರ ರೀ ಅವ್ರೇನ್ ಹೇಳ್ತಾರೆ? ನಾನು ಕೇಳಿದ ಕ್ವಶನ್ಗೆ ಡೆಫಿನೇಷನ್ ಅವ್ರು ಸಾವಿರ ಹೇಳಿದ್ರೆ. ನೀವು ಒಂದು ಧರ್ಮದ ಭಾವನೆ ಅಥವಾ ಅವರ ಒಂದು ಸಿಂಬಲ್ ಅದು ಡಬ್ಲ್ಯೂ ಹಾಕ್ತಾರೋ ವಿ ಹಾಕ್ತಾರೋ ಯು ಹಾಕ್ತಾರೋ.